ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಇನ್ಸ್ಟೆಂಟಾಗಿ 10 ನಿಮಿಷದಲ್ಲಿ ಯಾವ ರೀತಿ ದೋಸೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಥರ ಅಕ್ಕಿ ಉದ್ದಿನಬೇಳೆ ನೆನೆಸಂಗಿಲ್ಲ, ರುಬ್ಬಬೇಕು ಅನ್ನೋದಿಲ್ಲ, ಓವರ್ ನೈಟ್ ಬಿಡಬೇಕು ಅನ್ನೋದಿಲ್ಲ. ಇನ್ಸ್ಟೆಂಟಾಗಿ 10 ಮಿನಿಟ್ಸಲ್ಲೆಲ್ಲ ಮಾಡ್ಕೊಬೋದು. ಹಾಗೆ ರುಚಿ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು, ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಈಗ ಒಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ 1 ಕಪ್ಪಷ್ಟು ಚಿರೋಟಿ ರವೆ ಹಾಕ್ಕೊತಾ ಇದ್ದೀನಿ. ನೀವು ನಾರ್ಮಲ್ ರವೆ ಹಾಕ್ಕೊಳ್ಳೋಂಗಿದ್ರೆ ಒಂದು ಸುತ್ತು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಹಾಕ್ಕೊಳ್ಳಿ. ಇವಾಗ ಅದೇ ಕಪ್ ಮೆಷರ್ಮೆಂಟಲ್ಲಿ 1/4 ಕಪ್ಪಷ್ಟು ಗೋಧಿ ಹಿಟ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ 1/4 ಕಪ್ಪಷ್ಟು ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ಕೊಳ್ಳೋಣ. ನಾನು ಒಂದೇ ಕಪ್ ಮೆಷರ್ಮೆಂಟಲ್ಲಿ ತೋರಿಸ್ತಾ ಇದ್ದೀನಿ, ಇದೇ ಮೆಷರ್ಮೆಂಟಲ್ಲಿ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ. ಹಾಗೆ 1/4 ಕಪ್ಪಷ್ಟು ಮೊಸರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು 1/2 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ. ಶುಗರ್ ಹಾಕೋದ್ರಿಂದ ನಿಮಗೆ ಒಳ್ಳೆ ಕಲರ್ ಬರುತ್ತೆ ದೋಸೆ. ಇದಕ್ಕೆ ಈನೋ ಪ್ಯಾಕೆಟ್ 1 ಪ್ಯಾಕೆಟ್ ಹಾಕ್ಕೊತಾ ಇದ್ದೀನಿ. ನೀವು ಲೆಮನ್ ಫ್ಲೇವರ್ ಇರೋದೇ ಹಾಕ್ಕೊಳ್ಳಿ, ಬೇರೆ ಫ್ಲೇವರೆಲ್ಲ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಲೆಮನ್ ಫ್ಲೇವರಲ್ಲಿ ಬಂದು ಯಾವುದೇ ಥರ ನಿಮಗೆ ಅದರಿಂದ ಫ್ಲೇವರ್ ಬರೋದಿಲ್ಲ. ಹಾಗೆ ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಒಂಚೂರು ಕೂಡ ಗಂಟಿಲ್ಲದೆ. ನೀವು ನೋಡ್ತಾ ಇರ್ಬೋದು, ಈನೋ ಹಾಕಿರೋದ್ರಿಂದ ಚೆನ್ನಾಗಿ ಉಬ್ಬಿ ಬರ್ತಿದೆ, ಹಾಗೆ ಫುಲ್ಲು ನೊರೆ ನೊರೆ ಬರ್ತಿದೆ. ನಾವು ದೋಸೆ ಹಿಟ್ಟೆಲ್ಲ ಕಲಸಿಟ್ರೆ ಹೇಗಿರುತ್ತೋ ಅದೇ ಥರ ಇದೆ ನೋಡ್ಬೋದು ನೀವು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ದೋಸೆ ಕನ್ಸಿಸ್ಟೆನ್ಸಿಗೆ ನಾವು ನೀರು ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈಗ ಈ ಕನ್ಸಿಸ್ಟೆನ್ಸಿಯಲ್ಲಿದೆ. ಇದು ಸ್ವಲ್ಪ ಗಟ್ಟಿ ಇದೆ, ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಮಾಡಿಕೊಂಡು ಈಗ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಹಾಗೆ ಬಿಟ್ಬಿಡೋಣ. ಈಗ ಒಂದು 10 ನಿಮಿಷ ಆಗಿದೆ. ಸ್ಟವ್ ಹಚ್ಚಿ ತವಾ ಇಟ್ಕೊಂಡಿದ್ದೀನಿ. ತವಾ ಚೆನ್ನಾಗಿ ಕಾದ್ಮೇಲೆ ದೋಸೆ ಹುಯ್ಕೊಳ್ಳೋಣ. ನೀವು ನಾರ್ಮಲಾಗಿ ದೋಸೆ ಎಲ್ಲ ಹೇಗೆ ಹುಯ್ತೀರೋ ಅದೇ ಥರ ಹುಯ್ಕೊಳ್ಳಿ. ನೋಡಿ, ಮೇಲೆಲ್ಲ ಚೆನ್ನಾಗಿ ಬಬಲ್ಸ್ ಬರ್ತಿದೆ, ಅಲ್ಲಲ್ಲಿ ಹೋಲ್ಸ್ ಬರ್ತಿದೆ. ನಾರ್ಮಲಾಗಿ ನಾವು ದೋಸೆ ಮಾಡಿದಾಗ ಹೇಗೆ ಕಾಣಿಸುತ್ತೋ ಅದೇ ಥರ ಇದೆ. ಟೇಸ್ಟು ಕೂಡ ಅಷ್ಟೇ ಫ್ರೆಂಡ್ಸ್, ಅದೇ ಥರನೇ ಇರುತ್ತೆ. ನಿಮಗೇನು ಅಷ್ಟೊಂದು ಡಿಫ್ರೆನ್ಸ್ ಕಾಣಿಸಲ್ಲ, ಆದರೆ ಇನ್ಸ್ಟೆಂಟಾಗಿ ಮಾಡ್ಕೊಬೋದು. ಈಗ ಒಂದು ಸೈಡ್ ಬೆಂದಾದಮೇಲೆ ಎರಡನೇ ಸೈಡ್ ಕೂಡ ತಿರುವಾಕೊಳ್ಳೋಣ. ಈಗ 2 ಸೈಡು ಬೆಂದಾದಮೇಲೆ ನಾವು ದೋಸೆ ತಕ್ಕೊಂಬಿಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ. ಇನ್ಸ್ಟೆಂಟಾಗಿ ನೀವು ಈ ಥರ ಮಾಡ್ಕೊಬೋದು. ಒಳಗೆಲ್ಲ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ ಇದೇ ಥರ ಇನ್ನೊಂದು ದೋಸೆ ಕೂಡ ಹಾಕಿ ತೋರಿಸ್ತೀನಿ ನಾನು. ನೀವು ಒಂದೊಂದು ಸಲ ಹಾಕಬೇಕಾದ್ರೂ ಕೂಡ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲ ದೋಸೆನೂ. ಈಗ ಈ ದೋಸೆ ಕೂಡ ಸುತ್ತಲೂ ಆಯಿಲ್ ಹಾಕೊಳ್ಳೋಣ. ನೀವು ಒಂದು ಸೈಡ್ ಮಾತ್ರ ಬೇಯಿಸಬೇಕು, 2 ಸೈಡ್ ಬೇಡ. ಅಂದರೆ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಸೈಡ್ ಕೂಡ ನೀವು ಬೇಯಿಸ್ಕೊಬೋದು. ಈಗ ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡ್ ಕೂಡ ಬೇಯಿಸ್ಕೊತಾ ಇದ್ದೀನಿ. ಈಗ 2ನೇ ದೋಸೆ ಕೂಡ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಸುಲಭವಾಗಿ ಒಂದು 10 ಮಿನಿಟ್ಸಲ್ಲೆಲ್ಲ ದೋಸೆ ಮಾಡ್ಕೊಳ್ಳೋದು ಅಂತ. ನೋಡೋಕ್ಕೂ ಹೇಗೆ ಚೆನ್ನಾಗಿದೆಯೋ ಅದೇ ಥರ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರು ಯಾರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಯಾವುದೇ ಒಂದು ವೀಡಿಯೋಸ್ ಹಾಕಿದ್ರೂ ನಿಮ್ಗೆ ಇಮಿಡಿಯೇಟಾಗಿ ನೋಟಿಫಿಕೇಷನ್ ಬರುತ್ತೆ. ನೆಕ್ಸ್ಟ್ ವೀಡಿಯೋಲಿ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.